ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ಸಿಂಪಲ್ ಆಗಿ ಕಡಲೆಕಾಳು, ಸೀಮೆ ಬದನೆಕಾಯಿ, ಬದನೆಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಫ್ರೆಶ್ ಮಸಾಲೆ ಪುಡಿ ಹಾಕಿ ಮಾಡುವಂಥದ್ದು, ತುಂಬಾ ರುಚಿಯಾಗಿರುತ್ತೆ. ಮನೆ ಮಂದಿ ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ಮಾಡೋ ವಿಧಾನ ಹೇಗೆ ಅಂತ ನಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇದಾಗಿ 2 ಕಪ್ಪಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. ಇದು ಸ್ಪ್ರೌಟ್ಸ್ ಮಾಡಿ ನೆನೆಸಿರೋದು, ನೀವು ಬೇಕಾದ್ರೆ ಓವರ್ ನೈಟು ನೆನೆಸ್ಕೊಬೋದು. ಸೊ ಇದು 2 ಕಪ್ಪಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು 5-6 ಸೀಟಿ ಬರೋವರೆಗೂ ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿಕೊಂಡು 5-6 ವಿಸಿಲ್ಸ್ ಬರೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಾನು ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. 1/2 ಕೆಜಿಯಷ್ಟು ಬದನೆಕಾಯಿ, ಹಾಗೆ 1-2 ಸೀಮೆ ಬದನೆಕಾಯಿ, ಚೌ ಚೌ ಅಥವಾ ಚಯೋಟೆ ಅಂತಾರಲ್ಲ, ಸೀಮೆ ಬದನೆಕಾಯಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ 1/2 ಕೆಜಿಯಷ್ಟು ಬದನೆಕಾಯಿನ ಹೆಚ್ಕೊಂಡಿದ್ದೀನಿ. ಇವಾಗ ನೋಡೋಣ ಕಡಲೆಕಾಳು ಬೆಂದಿದೆಯೋ ಇಲ್ವೋ ಅಂತ. ನೋಡ್ತಾ ಇದ್ರಲ್ಲ, ಸಾಫ್ಟಾಗಿ ಬೆಂದಿದೆ. ನೀವು ಬೇಕಾದ್ರೆ ಇನ್ಸ್ಟೆಂಟ್ ಪಾಟ್ ಯೂಸ್ ಮಾಡಿಕೊಂಡು ಸಹ ಇದನ್ನು ಬೇಯಿಸ್ಕೊಬೋದು, ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಸೊ ಈ ಕಾಳು ಜೊತೆ ನಾವೇನು ತರಕಾರಿ ಹೆಚ್ಕೊಂಡಿದ್ದೇವೋ ಅದನ್ನು ಸೇರಿಸ್ಕೊಂಡು 1 ರೌಂಡ್ ವಿಸಿಲ್ ಬರೋವರೆಗೂ ಬೇಯಿಸ್ಕೊಬೇಕಾಗತ್ತೆ. ಈಗ ತರಕಾರಿ ಬೆಂದಿದೆ. ಸ್ನೇಹಿತರೆ, ಫ್ರೆಶ್ಶಾಗಿ ಹುಳಿ ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 3 ಸ್ಪೂನಷ್ಟು ಹುಳಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಅಕಸ್ಮಾತ್ ನೀವು ಹುಳಿ ಪುಡಿ ಮಾಡೋ ವಿಧಾನ ಕಲ್ತ್ಕೊಬೇಕು ಅಂದರೆ ನನ್ನ ಚಾನಲ್ಗೆ ಹೋಗಿ, ಹುಳಿ ಪುಡಿ ವಿಡಿಯೋ ಇದೆ. ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಸ್ವಲ್ಪ ನೀರಾಗಿದೆ, ಬಟ್ ಒಂದು ಟ್ರಿಕ್ ಇದೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಇವಾಗ ಸ್ವಲ್ಪ ಹುಣಸೆ ರಸನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ 1 ರೌಂಡ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕಾಗತ್ತೆ. ನಂತರ ಇಲ್ಲಿ ನಾನು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಕಾಯಿ ತುರಿ. ಆಮೇಲೆ ಕೊನೆಯದಾಗಿ ನಾನು ಕಾಯಿ ತುರಿದು ಹಾಲನ್ನು ಸೇರಿಸ್ಕೊಳ್ತೀನಿ. ಸೊ ಕಾಯಿ ಹಾಲನ್ನು ಸೇರಿಸ್ಕೊಳ್ತೀನಿ. ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಇದರಲ್ಲಿ ನೀವು ಫ್ರೋಝನ್ ಕೋಕೋನಟ್ ಸಹ ಉಪಯೋಗಿಸ್ಕೊಬೋದು, ಅದನ್ನು ಮೈಕ್ರೋವೇವ್ ಮಾಡ್ಕೋಬೇಕಾಗತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇಲ್ಲಿ ನಾನು ಹಿಮಾಲಯನ್ ಪಿಂಕ್ ಸಾಲ್ಟ್ ಬಳಸ್ತಾ ಇದ್ದೀನಿ. ನಂತರ ಕರಿಬೇವು, ಕೊತ್ತಂಬರಿ ಕೈ ತುಂಬ ಹಾಕಿ ತುಂಬಾ ರುಚಿಯಾಗಿರುತ್ತೆ. ಹಾಕಿದ ನಂತರ ಪುನಃ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟು ಹುಳಿಗೆ ಸೇರಿಸಿದ್ರೆ ಒಳ್ಳೆ ಗಟ್ಟಿಯಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. 2 ಸ್ಪೂನ್ಸ್ ಆಫ್ ರೈಸ್ ಫ್ಲಾರ್ ಇನ್ ವಾಟರ್, ವಿ ಆರ್ ಆ್ಯಡಿಂಗ್ ಇಟ್ ಟು ದ ಸಾಂಬಾರ್. ಸ್ನೇಹಿತರೆ, ಇವಾಗ ಒಂದು 5-10 ನಿಮಿಷ ಚೆನ್ನಾಗಿ ಹುಳಿ ಕುದಿಬೇಕಾಗತ್ತೆ. ಕುದೀತಾ ಕುದೀತಾ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ರುಚಿ ನೋಡ್ಬೋದು. ಇವಾಗ ಉಪ್ಪು, ಹುಳಿ, ಖಾರ ಏನೇ ಕಡಿಮೆ ಇದ್ದರೂ ಸೇರಿಸ್ಕೊಬೋದು. ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತೀನಿ, ಸಕ್ಕರೆನೂ ಸಹ ಹಾಕ್ಕೊಬೋದು. ಬೆಲ್ಲ ಹಾಕಿದ್ರೆ ಚೆನ್ನಾಗಿ ಒಳ್ಳೆ ರುಚಿ ಬರುತ್ತೆ, ಇದೊಂಥರ ಬ್ಯಾಲೆನ್ಸ್ ಮಾಡುತ್ತೆ ಹುಳಿನ. ಒಂದು ಒಳ್ಳೆ ಇಂಗಿನ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಹುಳಿ ರೆಡಿಯಾಗಿದೆ, ಚೆನ್ನಾಗಿ ಒಂದು ಫೈನಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಹುಳಿ ಚೆನ್ನಾಗಿ ಕುದ್ದಿದೆ, ಪಕ್ಕದಲ್ಲಿ ಬಿಸಿ ಬಿಸಿ ಅನ್ನನೇನು ರೆಡಿ ಇದೆ, ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾಡಬೇಕಾದ್ರೆ ಮನೆ ಎಲ್ಲ ಘಮ ಘಮ ಅಂತ ಇತ್ತು. ಬಿಸಿ ಬಿಸಿ ಅನ್ನ ಜೊತೆ ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಸ್ನೇಹಿತರೆ, ಇಷ್ಟ ಆದರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸುನೂತನದ ವೀಡಿಯೋ ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ.